ಹಲೋ ಎವ್ರಿವನ್, ವೀಕ್ಷಕರಿಗೆಲ್ಲ ನಮಸ್ಕಾರ. ಎಸ್ ಟಿ ಜೆ ಕೆ ಹೋಮ್ ರೆಸಿಪೀಸ್ಗೆ ಸ್ವಾಗತ. ನಾನು ಶ್ವೇತಾ ಮೂರ್ತಿ. ಇವತ್ತು ನಾನು ಪಿತೃಪಕ್ಷದಲ್ಲಿ ಮಾಡ್ತೀವಲ್ಲ ಬಾಳೆಕಾಯಿ ಗೊಜ್ಜು, ಅದು ಬಾಳೆಕಾಯಿದು ಉಳಿದಿರುತ್ತೆ, ಅದರಿಂದ ಬಾಳೆಕಾಯಿ ಫ್ರೈ ಹೇಗೆ ಮಾಡೋದು ಸಿಂಪಲ್ಲಾಗಿ ಎರಡು ಮೂರು ವಿಧಾನದಲ್ಲಿ ಮಾಡ್ತೀವಿ. ಅದರಲ್ಲಿ ಸಿಂಪಲ್ಲಾಗಿ ಯಾವ ವಿಧಾನದಲ್ಲಿ ಮಾಡೋದು, ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಆಲ್ ಅನ್ನೋ ಆಪ್ಷನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ. ಇದರಿಂದ ವಿಡಿಯೋ ನೋಡೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಹಾಗೆ ಈ ವಿಡಿಯೋವನ್ನು ಪೂರ್ತಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಅನುಕೂಲ ಆಗೋದ ರೀತಿಯಲ್ಲಿ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ವಿಡಿಯೋ ಪೂರ್ತಿ ನೋಡಿ ಆದಮೇಲೆ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ, ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನು ಎರಡು ಬಾಳೆಕಾಯಿಯನ್ನು ತಗೊಂಡಿದ್ದೀನಿ, ಅದನ್ನು ಅದರ ಸಿಪ್ಪೆ ಇರುತ್ತಲ್ಲ ಅದನ್ನು ಪೀಲರ್ ಸಹಾಯದಿಂದ ತೆಗೆದು ಎರಡೂ ಕಡೆ ಸ್ವಲ್ಪ ಕಟ್ ಮಾಡಿ ಮಿಕ್ಕಿದ್ದನ್ನು ನಾನು ನೀರು ಒಳಗಡೆ ಹಾಕ್ಕೊಂಡಿದ್ದೀನಿ. ಏನಕ್ಕಂದರೆ ನೀರಿಂದ ಆಚೆ ಇಟ್ಟರೆ ಅದು ಕಪ್ಪಾಗುತ್ತೆ, ಆ ಕಾರಣಕ್ಕೆ ನೀರು ಒಳಗಡೆ ಹಾಕ್ಕೊಂಡಿದ್ದೀನಿ. ಈಗ ನಾನು ಅದನ್ನು ಕಟ್ ಮಾಡ್ಕೋತೀನಿ. ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು, ಉದ್ದಕ್ಕಾದರೂ ಸರಿ ಅಥವಾ ರೌಂಡ್ ಶೇಪಲ್ಲಾದರೂ ಸರಿ, ನಾನಿಲ್ಲಿ ರೌಂಡ್ ಶೇಪ್ನಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಈಗ ನೋಡಿ ತೋರಿಸ್ತಾ ಇದ್ದೀನಲ್ಲ, ಇಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ, ಇಷ್ಟು ದಪ್ಪ ಇರಬೇಕಾಗತ್ತೆ, ತುಂಬ ತೆಳು ಕೂಡ ಆಗಬಾರ್ದು. ಹೀಗೆ ಎರಡನ್ನೂ ಕಟ್ ಮಾಡ್ಕೊಂಡಿದ್ದಾಯಿತು ನೋಡಿ. ಆಲ್ಮೋಸ್ಟು ಇದು ನಾಲ್ಕು ಜನಕ್ಕಾಗತ್ತೆ, ಊಟಕ್ಕೆ ನಾವು ಮಾಡ್ಕೋತೀವಿ ಅಂದರೆ ನಾಲ್ಕು ಜನಕ್ಕೆ ಆಗುತ್ತೆ, ಒಂದು ಬಾಳೆಕಾಯಿಂದ ಇಬ್ಬರಿಗೆ ಸಾಕಾಗುತ್ತೆ ನೋಡಿ. ಇದನ್ನೆಲ್ಲ ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಈಗ ರೆಡಿಯಾಗಿದೆಯಲ್ಲ ಕಟ್ ಮಾಡಿರೋಂಥ ಬಾಳೆಕಾಯಿ, ಇದನ್ನು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕೊಂಡ್ಮೇಲೆ ಇದಕ್ಕೆ ನಾವೀಗ ಕೆಲವೊಂದು ಪದಾರ್ಥಗಳನ್ನು ಸೇರಿಸ್ಬೇಕಾಗುತ್ತೆ. ಏನು ಅಂತ ಹೇಳ್ತೀನಿ ನೋಡಿ. ಇವಾಗ ಇದಕ್ಕೆ ಅರಿಶಿನ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಬೇಕಾಗುತ್ತೆ ನೋಡಿ, ಅರಿಶಿನ ತೋರಿಸ್ತಾ ಇದ್ದೀನಿ. ಮತ್ತು ಪೆಪ್ಪರ್ ಪೌಡರ್ ಇದೆಯಲ್ಲ ಅದು ಒಂದು ಕಾಲು ಟೇಬಲ್ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನೋಡಿ, ಎಲ್ಲದನ್ನು ತೋರಿಸ್ತಾ ಇದ್ದೀನಿ. ಇದಿಷ್ಟನ್ನು ಸೇರಿಸ್ಕೊಳ್ಳೋಣ. ಮೊದಲಿಗೆ ನಾನು ಸಿಂಪಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ, ಮತ್ತು ಇದನ್ನು ರುಬ್ಬಿ ಮಾಡ್ತಾ ಇಲ್ಲ ನಾನು, ಹಾಗೆ ಡೈರೆಕ್ಟಾಗಿ ಎಲ್ಲ ಮಿಕ್ಸ್ ಮಾಡಿ ಮಾಡ್ತಾ ಇರೋಂಥದ್ದು. ಇದನ್ನು ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಾಡಿದ್ರೆ ನೀಟಾಗಿ ಮಿಕ್ಸ್ ಆಗೋಲ್ಲ, ಕೈಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡಬೇಕಾಗುತ್ತೆ. ನಾನು ಎರಡೇ ಎರಡು ಬಾಳೆಕಾಯಿ ತೊಗೊಂಡಿರೋದ್ರಿಂದ ಪಾತ್ರೆ ಚಿಕ್ಕದು ಉಪಯೋಗಿಸ್ಕೊಂಡಿದ್ದೀನಿ. ನಿಮ್ಮ ಕಂಫರ್ಟಬಲ್ಗೆ ನೀವು ದೊಡ್ಡ ಪಾತ್ರೆ ಕೂಡ ಉಪಯೋಗಿಸ್ಕೋಬಹುದು. ಏನಾದರೂ ನೋಡಿ ಅಂಟ್ಕೊಂಡಿದೆ ನೋಡಿ, ಆ ರೀತಿ ಅಂಟ್ಕೊಂಡಿದ್ರೆ ನೀಟಾಗಿ ಬಿಡಿಸಿ ಎಲ್ಲದಕ್ಕೂ ಹೊಂದ್ಕೋಬೇಕು. ಎಲ್ಲ ಪದಾರ್ಥಗಳು, ಪೆಪ್ಪರು, ಅಚ್ಚಕಾರದ ಪುಡಿ, ಉಪ್ಪು, ಹೀಗೆ ಪ್ರತಿಯೊಂದೂ ಅರಿಶಿನ ಎಲ್ಲ ಮಿಕ್ಸ್ ಆಗಬೇಕು. ಆ ರೀತಿ ಕಂಪ್ಲೀಟಾಗಿ ಮಿಕ್ಸ್ ಮಾಡೋಣ. ಆಲ್ಮೋಸ್ಟ್ ನೋಡಿ ಎಲ್ಲ ಆಗಿದೆ ನಾನು ಮಿಕ್ಸ್ ಮಾಡಿ. ಈಗ ಇದನ್ನು ಒಂದು ಸೈಡಲ್ಲಿ ಇಡೋಣ. ಇದಾದಮೇಲೆ ನಾನು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ನಾನು ಸ್ಟೀಲ್ ಉಪಯೋಗಿಸಿದ್ದೀನಿ, ನಾನ್ ಸ್ಟಿಕ್ ಆದರೆ ಚೆನ್ನಾಗಿರುತ್ತೆ, ಏಕೆಂದರೆ ಅಂಟ್ಕೊಳ್ಳಲ್ಲ ಬೇಗ. ಇದಕ್ಕೆ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತೀನಿ. ಸ್ವಲ್ಪ ಜಾಸ್ತಿ ಟೇಸ್ಟ್ ಬೇಕು ಅಂದರೆ ಇನ್ನೂ ಒಂದೆರಡು ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ, ತೊಂದರೆ ಇಲ್ಲ, ಪರವಾಗಿಲ್ಲ, ಇಷ್ಟೇ ಸಾಕಾಗುತ್ತೆ. ಈಗ ಇದಕ್ಕೆ ಚೆನ್ನಾಗಿ ಇದು ಕಾಯ್ದ ಮೇಲೆ, ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ಇದಕ್ಕೆ ನೋಡಿ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಅದು ಸಿಡಿದ ನಂತರ ಇನ್ನೊಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಕೂಡ ಉಪಯೋಗಿಸ್ಕೋತಾ ಇದ್ದೀನಿ. ಬೇಕಂದರೆ ಸೋಂಪು ಕೂಡ ಉಪಯೋಗಿಸ್ಕೋಬಹುದು ಇದಕ್ಕೆ. ಅದಾದಮೇಲೆ 8-10 ಎಲೆ ಕರಿಬೇವು, ಹಾಗೆ ಒಂದು ಒಣಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಸಿಡಿಸ್ತಾ ಇದ್ದೀನಿ. ಇದನ್ನೆಲ್ಲ ಕಡಿಮೆ ಉಡಿನಲ್ಲೇ ಮಾಡ್ಕೋಬೇಕಾಗುತ್ತೆ. ಇದಾದಮೇಲೆ ನಾವು ಬಾಳೆಕಾಯಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಲ್ಲ, ಮಸಾಲೆ ಹಾಕಿ ಅದನ್ನು ಹಾಕ್ಕೊಳ್ಳೋಣ ನೋಡಿ. ಇಷ್ಟೇ ಇಂಗ್ರೀಡಿಯೆಂಟ್ಸು, ಇನ್ನು ಇದಕ್ಕಿಂತ ಹೆಚ್ಚಿನ ಅಗತ್ಯ ಏನಿರಲ್ಲ. ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪೊಂದು ಉಪಯೋಗಿಸ್ತೀನಿ, ಅದು ಬಿಟ್ಟರೆ ಇನ್ನೇನೂ ಇರಲ್ಲ. ಇದಕ್ಕೆ ಒಂದು ಸ್ವಲ್ಪ ನಾವು ನೀರು ಸೇರಿಸೋಣ. ನಾನು ಮಿಕ್ಸಿನ ಬೌಲ್ ಉಪಯೋಗಿಸಿದ್ದೀನಲ್ಲ, ಅದಕ್ಕೆ ಒಂದು 3-4 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಸೇರಿಸಿ ಹಾಕೋಣ. ಇದಕ್ಕೆ ಹಾಕ್ತಾಯಿದ್ದೀನಿ ಯಾಕೆಂದರೆ ಇದು ಬೇಯೋದಕ್ಕೆ ಸ್ವಲ್ಪ ನೀರು ಬೇಕಾಗುತ್ತೆ ಆ ಕಾರಣಕ್ಕೆ. ಅಕಸ್ಮಾತ್ ನಾವು ಈ ಥರ ಮಾಡಲಿಲ್ಲ ಅಂದರೆ ಒಂದು 3-4 ನಿಮಿಷ ಮುಂಚೆನೇ ಬಾಳೆಕಾಯಿನ ಬೇಯಿಸ್ಕೊಂಡು ಅದಾದಮೇಲೆ ಹೀಗೆ ಮಾಡಬೇಕಾಗುತ್ತೆ. ಎರಡು ಮೂರು ವಿಧಾನದಲ್ಲಿ ಮಾಡ್ತೀವಿ ಅಂತ ನಾನು ಮುಂಚೆನೇ ಹೇಳಿದ್ದೀನಿ. ರುಬ್ಬದು ಒಂದು ಬರುತ್ತೆ, ಅದನ್ನು ಮುಂದಿನ ದಿನಗಳಲ್ಲಿ ಯಾವಾಗಲಾದರೂ ನಾನು ತೋರಿಸ್ಕೊಡ್ತೀನಿ. ಸಿಂಪಲಾಗಿ ಫಾಸ್ಟಾಗಿ ಆಗುವಂಥದ್ದು, ಒಂದು 1/2 ಗಂಟೆ ಸಾಕು ಇದು ಮಾಡ್ಕೊಳ್ಳೋಕ್ಕೆ. ಬೇಯಕ್ಕೆ ಒಂದು 10 ನಿಮಿಷ ಬೇಕಾಗುತ್ತೆ, ಇನ್ನೊಂದು 5 ನಿಮಿಷ ಪ್ರಿಪ್ರೇಷನ್ಗೆ ಅಷ್ಟೇ. 1/2 ಗಂಟೆ, ಇನ್ನೂ ಜಾಸ್ತಿ ಅಂದರೆ 20 ನಿಮಿಷದಲ್ಲಿ ಮುಗಿದೋಗೋ ಅಂಥ ಒಂದು ಸೈಡ್ ಡಿಶ್ ಇದು.
ಇದನ್ನು ಈಗ 10 ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ. ಕಂಪ್ಲೀಟ್ ಕಡಿಮೆ ಊರಿನಲ್ಲೇ ಆಗಬೇಕು. ನೋಡಿ, ಈಗ ಒಂದು 5 ನಿಮಿಷ ಆದಮೇಲೆ ನಾನು ತೆಗೆದು ನೋಡಿದ್ದೀನಿ, ಇನ್ನೊಂದು ಸ್ವಲ್ಪ ಬೇಯೋದಿದೆ. ತಳ ಹತ್ತಿದೆ ಅಥವಾ ನೀರು ಸಾಕಾಗಿಲ್ಲ ಅಂತ ಏನಾದರೂ ಅನಿಸಿದ್ರೆ ಸ್ವಲ್ಪ ನೀರು ಇದಕ್ಕೆ ಚಿಮುಕಿಸ್ಕೊಳ್ಳಿ. ನೀರು ಚಿಮುಕಿಸೋದ್ರಿಂದ ಮತ್ತೆ ಸೀದು ಹೋಗಲ್ಲ, ಮತ್ತು ಬೇಯೋದಕ್ಕೂ ಕೂಡ ಅವಕಾಶ ಆಗುತ್ತೆ. ಈಗ 5 ನಿಮಿಷ ಆದಮೇಲೆ ಮತ್ತೆ ನಾನು ಪ್ಲೇಟ್ನ ಮುಚ್ಚುತ್ತೀನಿ. ಮತ್ತೆ ಒಂದು 5 ನಿಮಿಷಗಳ ಕಾಲ ಬಿಟ್ಟು ಕಡಿಮೆ ಊರಿನಲ್ಲೇ ಬೇಯಿಸಿದ್ರೆ ಸಾಕಾಗುತ್ತೆ. ನೋಡಿ, ಈಗ ಮತ್ತೆ ನಾನು ತೆಗೆದು ನೋಡ್ತಾ ಇದ್ದೀನಿ 5 ನಿಮಿಷ ಆದಮೇಲೆ. ಇವಾಗ ಕಂಪ್ಲೀಟಾಗಿ ಕುಕ್ ಆಗಿದೆ, ಸ್ವಲ್ಪ ಬಾಣಲಿಗೂ ಅಂಟಿದೆ ಕೂಡ ಸ್ವಲ್ಪ, ಅದನ್ನು ಬಿಡಿಸ್ಕೊಂಡ್ರೆ ಆಯಿತು. ಸೀದೆ ಹೋಗಿಲ್ಲ ಆದರೆ, ಅದೇ ನಾನ್ ಸ್ಟಿಕ್ ಯೂಸ್ ಮಾಡಿದ್ರೆ ಈ ಥರ ಪ್ರಾಬ್ಲಮ್ ಏನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಬಟ್ ಸ್ಟೀಲ್ನಲ್ಲೂ ಕೂಡ ಮಾಡ್ಕೋಬಹುದು, ಯಾವುದೇ ಪಾತ್ರೆಯಲ್ಲಿ ಮಾಡ್ಬೋದು, ನಾನ್ ಸ್ಟಿಕ್ಕೇ ಆಗಬೇಕು ಅಂತಿಲ್ಲ, ಆದರೆ ಓಕೆ ಚೆನ್ನಾಗಿರುತ್ತೆ. ಇದನ್ನು ನಾನು ಒಂದು ಸಪ್ರೇಟ್ ಬೌಲ್ಗೆ ಶಿಫ್ಟ್ ಮಾಡಿದ್ದೀನಿ. ಈಗ ರೆಡಿಯಾಗಿದೆ ಅಲ್ಲ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಅಲಂಕಾರ ಮಾಡಿದ್ರೆ ಇವತ್ತಿನ ಸಿಂಪಲ್ ಆಗಿರುವಂಥ ಒಂದು ಸೈಡ್ ಡಿಶ್ ಬಾಳೆಕಾಯಿ ಫ್ರೈ ರೆಡಿ ಆಯಿತು. ನೋಡಿ, ಇದನ್ನು ಊಟದ ಜೊತೆ ಕೂಡ ನೆಂಚ್ಕೋಬಹುದು. ಸಿಂಪಲ್ ಆಗಿರುವಂಥ ಬಾಳೆಕಾಯಿ ಫ್ರೈ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.